ನವರಾತ್ರಿಯ ನವ ದುರ್ಗೆಯ ಅವತಾರದಲ್ಲಿ ನಾಲ್ಕನೆಯ ಅವತಾರವೇ ಕೂಷ್ಮಾಂಡ ದೇವಿ ನವರಾತ್ರಿಯ ನಾಲ್ಕನೆಯ ದಿನ ಈ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತದೆ ದೇವಿಗೆ ಈ ಕೂಷ್ಮಾಂಡ ಎನ್ನುವಂತ ಹೆಸರು ಹೇಗೆ ಬಂದಿತು ಹಾಗೆ ಈ ಕೂಷ್ಮಾಂಡ ಅವತಾರದ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂದ್ರೆ ಬೂದಗುಂಬಳಕಾಯಿ ಈ ಬೂದಗುಂಬಳಕಾಯಿ ಆಯುರ್ವೇದದ ಪ್ರಕಾರ ಜ್ಞಾನವರ್ಧಕ ಹಾಗೆ ತೇಜವರ್ಧಕ ಜೊತೆಗೆ ಇದು ದೇಹದ ತಾಪವನ್ನ ನಿವಾರಣೆ ಮಾಡಿ ದೇಹಕ್ಕೆ ತಂಪನ್ನು ಕೊಡುವಂತಹ ಒಂದು ಶಾಖಾಹಾರ ಅದೇ ರೀತಿಯಾಗಿ ಕೂಷ್ಮಾಂಡ ಎನ್ನುವಂತಹ ಪದವನ್ನು ನಾವು ಬಿಡಿಸಿದಾಗ ಇಲ್ಲಿ ಮೂರು ಅರ್ಥಗಳನ್ನು ನಾವು ಕಾಣ್ಬೋದು ಕೂ ಅಂದ್ರೆ ಚಿಕ್ಕದು ಅಂತ ಹೇಳಿ ಹಾಗೆ ಉಷ್ಮಾ ಎಂದರೆ ಶಕ್ತಿ ಅಂತ ಹೇಳಿ ಮತ್ತು ಅಂಡ ಅಂದ್ರೆ ಭ್ರೂಣ ಅಂತ ಹೇಳಿ ಅರ್ಥ ಇದನ್ನ ಸರಳವಾಗಿ ಹೇಳಬೇಕಂದ್ರೆ ಇಡೀ ಬ್ರಹ್ಮಾಂಡವೆನ್ನುವಂತಹ ಚೈತನ್ಯ ಶಕ್ತಿಯನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳೆ ಈ ಕೂಷ್ಮಾಂಡ ದೇವಿ ಅಂತ ಹೇಳಿ ಅರ್ಥ ದುರ್ಗಾ ಸಪ್ತಶತಿಯ ಪ್ರಕಾರ ಜಗದ ಸೃಷ್ಟಿಗೆ ಕಾರಣಕರ್ತಳಾದವಳೆ ಈ ಕೂಷ್ಮಾಂಡ ದೇವಿ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲಡೆಯೂ ಅಂಧಕಾರವೇ ಪಸರಿಸಿತ್ತು ಆಗ ಕೂಷ್ಮಾಂಡ ದೇವಿ ಮೊದಲ ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದರು ಎನ್ನುವಂತಹ ಪ್ರತೀತಿ ಇದೆ ಕೂಷ್ಮಾಂಡ ದೇವಿಯು ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶಮಾನಳಾಗಿದ್ದು ಸೂರ್ಯದೇವನಿಗೆ ಬೆಳಕನ್ನು ನೀಡುವಳು ಈ ಕಾರಣದಿಂದಲೇ ಸೂರ್ಯನು ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಗುಣವನ್ನು ಹೊಂದಿದ್ದಾನೆ ಹಾಗೂ ಈ ದೇವಿಯು ಸೂರ್ಯನ ಸ್ಥಾನದ ಮುಖಾಂತರವಾಗಿ ಭೂಮಿಯ ಮೇಲಿನ ಅಂಧಕಾರವನ್ನ ನಿವಾರಣೆ ಮಾಡುತ್ತಾಳೆ ಆದ್ದರಿಂದ ಕೂಷ್ಮಾಂಡ ದೇವಿಯ ಸೃಷ್ಟಿಯ ಸ್ವರೂಪ ಶಕ್ತಿಯಾಗಿದ್ದಾಳೆ ಇನ್ನು ಈ ಕೂಷ್ಮಾಂಡ ದೇವಿಯು ಸದಾ ಮಂದಸ್ಮಿತೆಯಾಗಿದ್ದು ಈಕೆ ಆರಾಧನೆ ಮಾಡೋದ್ರಿಂದ ಮನದ ಕ್ಲೇಶವನ್ನು ಕಳೆಯಲಾಗುತ್ತದೆ ಹಾಗೆ ಜ್ಞಾನದ ಬೆಳಕು ಸಂತಸಕ್ಕೆ ಈಕೆ ಕಾರಣೀಭೂತಳು ಹಾಗೆ ಈ ಶಕ್ತಿ ದೇವತೆಯು ಎಂಟು ಕೈಗಳನ್ನು ಹೊಂದಿದ್ದು ಈಕೆಯನ್ನು ಅಷ್ಟಭುಜ ದೇವಿ ಅಂತ ಹೇಳಿ ಸಹ ಕರೀತಾರೆ ಈಕೆ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಧನಸ್ಸು ಜಪಮಾಲೆ ಕಮಲ ಗದೆ ಅಮೃತ ಕಳಶ ಚಕ್ರ ಹಾಗೂ ಬಾಣವನ್ನ ಹಿಡಿದಿದ್ದಾಳೆ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಈ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡುಕುಗಳು ನಿವಾರಣೆಯಾಗುತ್ತದೆ ಹಾಗೆ ಎಲ್ಲ ರೀತಿಯ ಸಂಕಷ್ಟಗಳು ಸಹ ನಾಶವಾಗುತ್ತೆ ಇಂತಹ ಅಪ್ರತಿಮ ಶಕ್ತಿಯನ್ನು ಹೊಂದಿರುವಂತಹ ಕೂಷ್ಮಾಂಡ ದೇವಿಯನ್ನ ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲಾಗುತ್ತೆ ಈ ದಿನ ಉಪವಾಸವನ್ನ ಮಾಡಬೇಕು ಹಾಗೆ ಶುದ್ಧ ಮನಸ್ಸಿಂದ ದೇವಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಆಕೆಯನ್ನು ಅರ್ಚಿಸಿ ಪೂಜಿಸಿ ಷೋಡಶೋಪಚಾರ ಪೂಜೆಗಳನ್ನ ಸಲ್ಲಿಸಬೇಕು ಹಾಗೆ ಕೂಷ್ಮಾಂಡ ದೇವಿಗೆ ಕೆಂಪು ಬಣ್ಣದ ಹೂವು ಅತ್ಯಂತ ಪ್ರಿಯವಾಗಿರೋದ್ರಿಂದ ಈ ದಿನ ಕೆಂಪು ಬಣ್ಣದ ಹೂವಿನಿಂದ ದೇವಿಯನ್ನ ಪೂಜಿಸಬೇಕು ಹಾಗೆ ಮಾಲ್ಪುವಾದಂತಹ ಸಿಹಿ ತಿನಿಸನ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೆ ಕೂಷ್ಮಾಂಡ ದೇವಿಯ ಮಂತ್ರ ಪಠನೆ ಹಾಗೂ ಕುಟುಂಬದ ಶ್ರೇಯಸ್ಸನ್ನ ಬೇಡಿಕೊಳ್ತಾ ದೇವಿಗೆ ಆರತಿಯನ್ನ ಬೆಳಗುತ್ತಾ ಪೂಜೆಯನ್ನ ಮುಗಿಸ್ಬೇಕು ಈ ರೀತಿ ಶ್ರದ್ಧಾ ಭಕ್ತಿಯಿಂದ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನ ಪೂಜಿಸೋದ್ರಿಂದ ಕುಟುಂಬದಲ್ಲಿ ಸಮೃದ್ಧಿ ಹಾಗೆ ಎಲ್ಲ ರೀತಿಯ ಕಾಯಿಲೆಗಳು ದೂರ ಆಗತ್ತೆ ಒಳ್ಳೆಯ ಆರೋಗ್ಯ ಲಭಿಸುತ್ತೆ ಹಾಗೆ ವೈಯಕ್ತಿಕ ಪ್ರಗತಿ ಆಗುತ್ತೆ ಉದ್ಯೋಗದಲ್ಲಿ ಮುನ್ನಡೆ ಹಾಗೂ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುತ್ತೆ ಹಾಗೆಯೇ ಮುಖ್ಯವಾಗಿ ಈ ದಿನ ಪಠಿಸಬೇಕಾದಂತಹ ಕೂಷ್ಮಾಂಡ ದೇವಿಯ ಮಂತ್ರವೆಂದರೆ ಸುರ ಸಂಪೂರ್ಣ ಕಲಶಂ ಮೃದಿರಾಪ್ಲುತ ಮೇವಚ ದಧಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭ ಇದಿಷ್ಟು ನವರಾತ್ರಿಯ ನಾಲ್ಕನೇ ದಿನದ ದೇವಿ ಅವತಾರವಾದಂತಹ ಕೂಷ್ಮಾಂಡ ದೇವಿಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಓಂ ದೇವಿ ಕೂಷ್ಮಾಂಡೈ ನಮಃ